नमस्ते पुटाणि भारतीयरे, ना निम्गे डांसिंग डॉल्स कुणियो बोंबेगळन्नु माडोदु हेळ्कोट्टिद्नल्ल, नाल्कु बोंबेगळु कै कै हिडकोंडु हीगे कुणियो अंतद्दु टिंकि टिक्कि टिंकि टिक्कि अंत कुणिबहुदल्वा। इदन्न हेगे माडोदु अंत हेळ्कोट्टिद्दे, मत्तोंद्सल वीडियो माडि तोर्सला। वीडियो नोड्कोंडु नीवु माडबहुदु। इदक्के एनेनु बेकु, ओंदु हाळे बेकु, ओंदु कत्रि बेकु, आदरे कत्रि शार्प आगिरुत्तल्ल, अदक्के पुटाणि मक्कळु अप्प अम्मन जोतेले माडबेकु। ಆಮೇಲೆ ಬೇಕಾದ್ರೆ ಒಂದು ಪೆನ್ಸಿಲ್ಲು, ಹೇಗೆ ಮಾಡೋದು, ಪೇಪರ್ ಇದೆಯಲ್ಲ ಹೀಗೆ ಮಡ್ಚ್ಕೋಬೇಕು, ಮತ್ತೆ ಹೀಗೆ ಮಡ್ಚ್ಕೋಬೇಕು ಅಷ್ಟೇ। ಆಮೇಲೆ ನೋಡಿ, ಓಪನ್ ಸೈಡ್ ಇದೆಯಲ್ಲ ಈ ಕಡೆ, ಅಲ್ಲ ಕ್ಲೋಸ್ಡ್ ಸೈಡ್ ಇದೆಯಲ್ಲ, ಇನ್ನೊಂದು ಮಡ್ಚಕೇನೋ ಹಾಕೋಬಹುದು ಹೀಗೆ ನೋಡಿ। ಹೀಗೆ ಎಷ್ಟು ಸಲ ಮಡ್ಚಿದ್ದೀನಿ ನೋಡ್ಕೊಳ್ಳಿ, ಒಂದು ಸಲ ಫಸ್ಟ್ ಮೊದಲೇ ಫೋಲ್ಡು, ಎರಡನೇ ಸಲ, ಆಮೇಲೆ ಮೂರನೇ ಸಲ, ಮೂರು ಸಲ ಫೋಲ್ಡ್ ಮಾಡ್ತೀನಿ। ಚೆನ್ನಾಗಿ ಹಿಂಗೆ ತಿಡ್ಕೋಬೇಕು। ಆಮೇಲೆ ಈ ಓಪನ್ ಸೈಡ್ ಅಲ್ಲ ಕ್ಲೋಸ್ಡ್ ಸೈಡ್ ಇರುತ್ತಲ್ಲ, ಈ ಕಡೆಗೆ ನಾವೇನು ಮಾಡಬೇಕು, ಬೊಂಬೆ ಬರೀಬೇಕು। ಮೊದಲು ತಲೆ ಬರೆಯೋದು ಅಷ್ಟೇ, ಬೇಕಾದ್ರೆ ಒಂದು ಜುಟ್ಟು ಹಾಕ್ಬೋದು ಹಿಂಗೆ, ಆಯಿತಾ, ಚಿಕ್ಕ ಕುತ್ತಿಗೆ। ಆಮೇಲೆ ಕೈ, ಆಮೇಲೆ ಸೊಂಟ, ಆಮೇಲೆ ಲಂಗ, ಬೇಕಾದ್ರೆ ಕಾಲು ಕೂಡ ಹಾಕ್ಬೋದು ನೋಡಿ। ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಕಾಲಾಗೋಯ್ತು, ಈಸಿ ಅಲ್ವಾ। ತಲೆ, ಜುಟ್ಟು, ಕೊನೆಯವರೆಗೂ ತುದಿವರೆಗೂ ಹಾಕಬೇಕು, ಅದರಲ್ಲೂ ಕೈ ಅಪ್ಪ, ಕೈ ಹಿಡ್ಕೊಂಡು ಹಿಡ್ಕೊಂಡಿರಬೇಕು ಅಂದರೆ ತುದಿ ಇಲ್ಲಿ ಕಟ್ ಮಾಡಬಾರ್ದು, ಇಲ್ಲಿ ತುದಿವರೆಗೂ ಇರಬೇಕು। ಆಮೇಲೆ ಲಂಗ, ಆಮೇಲೆ ಕಾಲು, ಆಯಿತಾ, ಈಗ ಕಟ್ ಮಾಡಲಾ ನೋಡು, ಕಾಲಿಂದ ಶುರು ಮಾಡೋಣವಾ। ಹುಷಾರಾಗಿ ಹಿಂಗೆ ಇಟ್ಕೊಂಡು ಮೆತ್ತಗೆ ಮಾಡಿ ಕಾಲು ಕಟ್ ಮಾಡಿ, ಆಮೇಲೆ ಲಂಗ ಕಟ್ ಮಾಡಿ, ಹಿಂಗೆ ಮಾಡಿ, ಆಮೇಲೆ ಎದೆ ಭಾಗ ಕಟ್ ಮಾಡಿ, ಆಮೇಲೆ ಕೈ ಕಟ್ ಮಾಡೋದು, ಆಯ್ತಾ, ಕಾಣಿಸ್ತಾ ಇದೆಯಾ। ಆಮೇಲೆ ಹಾಗೆ ಕೈ ಭಾಗ ಕಟ್ ಮಾಡಿ, ಕುತ್ತಿಗೆ ಹತ್ರ ಕಟ್ ಮಾಡಿ, ಹುಷಾರಾಗಿ ಮಾಡಬೇಕು, ಜೋರಾಗಿ ಮಾಡಿದೆ ಕುತ್ತಿಗೆ ಕಚಕ್ ಅಂತ ಕತ್ತರಿಸ ಹೋಗ್ಬಿಡುತ್ತೆ। ಆಮೇಲೆ ಹಿಂಗೆ ಮಾಡಿಬಿಟ್ಟು ಜುಟ್ ಪುಟಾಣಿ ಜಡೆ, ಆಮೇಲೆ ಹೀಗೆ ಮಾಡಿ ಹೀಗೆ ಮಾಡಿ ಬೊಂಬೆ ತಲೆನ ಕಟ್ ಮಾಡ್ಕೋಬೇಕು ಅಷ್ಟೇ। ಇದೆಲ್ಲ ತೆಗ್ದ್ಬಿಡೋಣ ನೋಡಿ, ಬಂತ ಬೊಂಬೆ, ಹಾಂ, ತಲೆ, ಜುಟ್ಟು, ಕೈ। ಈಗ ಓಪನ್ ಮಾಡ್ತೀನಿ ನೋಡಿ, ಹಿಂಗೆ ಮಾಡಿದ್ರೆ ಡಬಲ್ ಸೈಡ್ ಬಂತು। ಒಂದೇ ಬೊಂಬೆನಾ, ಇಲ್ಲ ನಾಲ್ಕು ಬೊಂಬೆ ಇದೆ ಇಲ್ಲಿ ನೋಡಿ, ಇವಾಗ ತೆಗಿತೀನಿ, ಎರಡು ನಾಲ್ಕು, ಚೆನ್ನಾಗಿದೆ ಅಲ್ಲ। ಬೇಕಾದ್ರೆ ಕಾಲು ಇನ್ನೊಂದು ಏನು ಮಾಡ್ಬೋದು ಗೊತ್ತಾ ನಿಮಗೆ, ಇಲ್ಲಿ ಕಟ್ ಮಾಡೋವಾಗ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಎರಡು ಕಾಲು ಆಗಿಬಿಡುತ್ತೆ ನೋಡಿ, ಹಿಂಗೆ ಮಾಡ್ಕೊಂಬಿಟ್ರೆ ನೋಡಿದ್ರ ಚೆನ್ನಾಗಿದೆ ಅಲ್ವಾ। ಈಗ ಈ ಕಡೆ ಕೈ, ಈ ಕಡೆ ಕೈನ ಹಿಂಗೆ ಸೇರಿಸ್ಬಿಡ್ಬೇಕಾರೆ ಫೆವಿಕಾಲಲ್ಲಿ ಅಂಟಿಸ್ಬಿಡ್ಬೋದು, ಲಂಗ ಲಂಗನ ಅಂಟಿಸ್ಬಿಡ್ಬೋದು, ಆಗ ನಾಲ್ಕು ಬೊಂಬೆ ಡಾನ್ಸ್ ಮಾಡುತ್ತೆ। ಅಥವಾ ಹೀಗೆ ಇಟ್ಕೊಳ್ತೀನಿ ಅಂದರೆ ಹಿಂಗೆ ಇಟ್ಕೋಬೋದು। ಈಗ ಇದಕ್ಕೆಲ್ಲ ಏನು ಮಾಡ್ಬೋದು, ಒಂದು ಕಡೆ ಹಸಿರು ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ, ನೀಲಿ ಬಣ್ಣ ಹಾಕ್ಕೊಂಡು ಅಲಂಕಾರ ಮಾಡ್ಬೋದು। ಈಗ ನೋಡಿ, ಕಣ್ಣು ಹಾಕ್ತೀನಿ, ತುಟಿ ಹಾಕ್ತೀನಿ, ಜಡೆ ಹಾಕ್ತೀನಿ, ಜುಮ್ಕಿ ಹಾಕ್ತೀನಿ, ಸರ ಹಾಕ್ತೀನಿ, ಬ್ಲೌಸ್ ಹಾಕ್ತೀನಿ, ಆಮೇಲೆ ಡಿಸೈನ್ ಡಿಸೈನ್ ಹಾಕ್ತೀನಿ, ಇಲ್ಲಿ ಬೇಕಾದ್ರೆ ಗೆಜ್ಜೆ ಹಾಕ್ತೀನಿ, ಚೆನ್ನಾಗಿದೆ ಅಲ್ವಾ। ಎಲ್ಲ ಬೊಂಬೆಗೂ ಅದೇ ಥರ ಮಾಡ್ಕೊಂಡು ಹೋಗ್ಬೋದು ನಾವು, ಮಾಡ್ತೀರಾ, ಈಸಿ ಅಲ್ವಾ। ಇಲ್ಲಿ ಡಿಸೈನ್ ಡಿಸೈನ್ ಹಾಕ್ಬೋದು ಲಂಗಾಗೆ, ಚೆನ್ನಾಗಿದೆಯಾ ಮಕ್ಕಳೇ, ಈಸಿ ಅಲ್ವಾ, ಎಷ್ಟು ಸುಲಭವಾಗಿ ಮಾಡಿಬಿಡ್ಬೋದಲ್ವಾ।
ಮೂರ್ನಾಲ್ಕು ಸಲ ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಹೊಸ ಪೇಪರಲ್ಲಿ ಮಾಡಬೇಡಿ, ನಾನು ಹೊಸ ಪೇಪರ್ ತೋರಿಸಿದ್ದೀನಿ ಅಷ್ಟೇ, ಹಳೆ ಪೇಪರಲ್ಲಿ ಮಾಡಿ, ಪೇಪರ್ ವೇಸ್ಟ್ ಮಾಡಬೇಡಿ, ಸರಿನಾ? ನಮಸ್ತೆ, ಧನ್ಯವಾದ.